ಮಾನಸವದ ಕೋಗದಾಗ ಅವಲರುವೆ ಗೋಡೆಗೆ ಹಿಂಗೆ ಕಿವಿ ಕೊಡಿ, ಅಲ್ಲಿ ಎಲ್ಲ ಪಿಸು ಕೊಡ್ತವೆ, ಲಂಚ 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 ಅಂತ ಪಿಸು. ಬೇಕಾ ಈ ಸರ್ಕಾರ? ಬೇಕಾ ಈ ಪಕ್ಷ ಅಧಿಕಾರಕ್ಕೆ? ಬೇಕಾ? ನಾನು ನೀವೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರೋದ್ರಿಂದ, ಬುದ್ಧಿವಂತರಾಗಿರೋದ್ರಿಂದ ಕೈಮುಗಿದು ಪ್ರಾರ್ಥನೆ ಮಾಡ್ತೀರಿ, ಒಮ್ಮೆ ಯೋಚನೆ ಮಾಡಿ. ಪ್ಲೀಸ್ ಥಿಂಕ್ ಓವರ್ ದಿ ಪ್ರೆಸೆಂಟ್ ಪಾಲಿಟಿಕ್ಸ್. ಪ್ಲೀಸ್ ಥಿಂಕ್ ಓವರ್ ದಿ ಪ್ರೆಸೆಂಟ್ ಪಾಲಿಟಿಕ್ಸ್. ಹಿಂದುತ್ವವಾದಿಗಳಿಗೆ ಮನುವಾದಿಗಳಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಮನುಷ್ಯರನ್ನು ದ್ವೇಷದು, ಮನುಷ್ಯ ಮನುಷ್ಯರಲ್ಲಿ ಭೇದ ಭಾವವನ್ನು ಉಂಟು ಮಾಡ್ತಕ್ಕಂಥದ್ದು, ಧರ್ಮ ಧರ್ಮಗಳಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥದ್ದು. ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ, ಮುಸಲ್ಮಾನರ ಹಿಂದೂಗಳ ವಿರುದ್ಧ, ಹಿಂದೂಗಳನ್ನು ಕ್ರಿಶ್ಚಿಯನ್ ವಿರುದ್ಧ ಅವ್ರ ಮೇಲೆ ಜಗಳ ಅಂಟಾಕ್ಬಿಟ್ಟು ತಮಾಷೆ ನೋಡೋದು. ಇವರು ಇವ್ರು ಯಾರು ಬರಲ್ಲ, ಎಲ್ಲ ಹಿಂದುಳಿದವ್ರ ಮಕ್ಕಳನ್ನ ಕಳಿಸ್ತಾರೆ ಮುಂದಕ್ಕೆ, ಟೋಪಿ ಹಾಕ್ಬಿಟ್ಟು ಶಾಲ ಹಾಕ್ಬಿಟ್ಟು ಹಿಂದುಳಿದವ್ರ ಮಕ್ಕಳು ಹೋಗೋದು ಮುಂದಕ್ಕೆ. ಆಮೇಲೆ ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬಿಟ್ಟು ಜೈಲಿಂದ ಬಂದ್ಮೇಲೆ ಇವರೇ ಹೋಗಿ ಹಾರಾಕ ಬರೋದು ಕರ್ಕೊಂಡು. ಎಂಥ ಮಾನಗೆಟ್ಟವ್ರು ರೀ ಇವರು, ಎಂಥ ಮಾನಗೆಟ್ಟವರು. ನಾವು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತೀವಿ. ನಾವೆಲ್ಲ ಹೇಳೋದು ಕಾರ್ಯಕ್ರಮಗಳನ್ನು, ಇವರೇನು ಹೇಳೋದು ಲವ್ ಜಿಹಾದ್, ಲವ್ ಜಿಹಾದ್, ಲವ್ ಜಿಹಾದ್. ಬೇಕಾ ನಿಮಗೆ ಅಭಿವೃದ್ಧಿ ಆಗೋದು? ಬೇಕಾ ಮೀನುಗಾರರಿಗೆ ಸೀಮೆಣ್ಣೆ ಸಿಕ್ಕೋದು? ಬೇಕಾ ನಿಮ್ಮ ಮಕ್ಕಳನ್ನ ಜೈಲಿಗೆ ಕಳಿಸೋದು? ಬೇಕಾ ಅಂತಕ್ಕಂಥದ್ದು ಇತ್ಯರ್ಥ ಆಗಬೇಕಾಗ್ತದೆ. ನಾರಾಯಣ ಗುರು ಜಯಂತಿ ಮಾಡದವ್ರು ಯಾರು? ಎಂತದು ಕೋಟಿ ಕೋಟಿ ಚೆನ್ನೈನವ್ರಿಗೆ 5 ಕೋಟಿ ರೂಪಾಯಿ ಕೊಟ್ಟವರು ಯಾರು? ಧರ್ಮಸ್ಥಳ ಜನ್ಮ, ಅವರ ಜನ್ಮಸ್ಥಳ ಕೋಟಿ ಚೆನ್ನೈ ಅವರ ಜನ್ಮಸ್ಥಳಕ್ಕೆ, ಅದರ ಅಭಿವೃದ್ಧಿಗೆ 5 ಕೋಟಿ. ನಾರಾಯಣ ಗುರು ಅವರ ಜನ್ಮದಿನವನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಸರ್ಕಾರದಿಂದ ಮಾಡ್ತಕ್ಕಂತ ತೀರ್ಮಾನ ಮಾಡಿದವರು ಯಾರು? ಅವರ ಅಧ್ಯಯನ ಪೀಠ ಮಾಡಿದವರು ಯಾರು? ಯಾರ್ರೀ ಮಾಡಿದ್ದು ಅಧ್ಯಯನ ಪೀಠ? ನಾವಲ್ಲ. ಮತ್ ಬಿಜೆಪಿ ಜೊತೆ ಹೋಯ್ತೀರಾ? ಏನ್ ಮಾಡಿದವ್ರು ನಿಮ್ಗೆ ಹೇಳಿ ನೋಡೋಣ, ಏನ್ ಮಾಡಿದಾರೆ ಹೇಳಿ? ಕೊಲೆ ಮಾಡಿಸ್ತಾರ ಅಷ್ಟೇ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ನಾನು ಹೆಚ್ಚು ಮಾತಾಡಕ್